ದಾನ ಮಾಡಿ ಕಟ್ಟಬೇಕಂತ ಇಎಂಐ ಕೊಡಿದ್ರು. ಅಣ್ಣ ನಾವು ಫ್ರೆಂಡ್ ಆಫೀಸಲ್ಲಿ ನಿಂತ್ಕೊಂಡ್ರೆ ಬನ್ನಿ ಎಲ್ಲಾದ್ರೂ ಫ್ರೆಂಡ್ ಆಫೀಸಲ್ಲಿ ಬನ್ನಿ. ಏನ್ ಕೇಳಕ್ ಬಂದ್ರೆ ಒಬ್ರಾದ್ರೂ ಒಂದು ಆನ್ಸರ್ ಕೊಡ್ತಾರೆ. ಎಲ್ಲ ಅವರಲ್ಲಿ ಲೋನ್ ತಗೊಂಡಂತ ಎಲ್ಲಾ ಗ್ರಾಹಕರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಬಹುದು ಅಂತ ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರ ಕಸ್ಟಮರ್ ಮೇಲೆ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕಸ್ಟಮರ್ ಗೆ ಇವರು ರಿಕವರಿ ಮಾಡಬೇಕಂದ್ರೆ ಗುಂಡಾವರ್ತನೆ ಮಾತಾಡ್ತಾರೆ. ಆದ್ರೆ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾರೆ, ತಲೆಹಿಡಿಕೆ ಅಂತ ಮಾತಾಡ್ತಾ ಇದ್ದಾರೆ. ಇದೇ ರೀತಿ ಮಾತಾಡಿ ಕಸ್ಟ ಗ್ರಾಹಕರ ಒಂದು ಮನಸ್ಸಿಗೆ ನೋವಾಗುವಂತ ಪರಿಸ್ಥಿತಿ ಉಂಟು ಮಾಡ್ತಾ ಇದ್ದಾರೆ. ಇದನ್ನೇ ಪ್ರಶ್ನಿತವಾಗಿ ನಾವು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಕ್ಕೆ ಬಂದ್ರೆ ಅವರು ನಮಗೆ ಮಾಧ್ಯಮದವರಿಗೆ ಸರಿಯಾದ ಒಂದು ಉತ್ತರವನ್ನ ಕೊಡ್ತಾ ಇಲ್ಲ. ಇಲ್ಲಿ ನೊಂದಂತ ಗ್ರಾಹಕರು ಇದ್ದಾರೆ, ಅವರನ್ನ ಒಂದೆರಡು ಮಾತು ಕೇಳೋಣ. ಸರ್, ಯಾವ ರೀತಿ ನೀವು ಲೋನ್ ತಗೊಂಡಿದ್ರಿ, ನಿಮ್ಗೆ ಯಾವ ರೀತಿ ಟಾರ್ಚರ್ ಆಗ್ತಾ ಇದೆ, ಏನಾಗ್ತಾ ಇದೆ ಸರ್? ಸರ್, ನಂದು ಇದೊಂದು ತಿಂಗಳು ಮಾತ್ರ ಚೆಕ್ ಬೌನ್ಸ್ ಆಗಿದೆ. ನಾನು ಹೇಳಿದ ಆಪರೇಷನ್ ಇದೆ, ನಮ್ಗೆ ಬರೋದಕ್ಕೆ ಆಗೋದಿಲ್ಲ, ಈ ತರ ಬಂದು ನಾವು ಪೇ ಮಾಡ್ತೀವಿ 19ನೇ ತಾರೀಕು ಅಂತಂದಿದೆ. ಇವರು 15ನೇ ತಾರೀಕು ಫೋನ್ ಮಾಡಿ ಬಾಯಿ ಬಂದಂಗೆ ಅಳ್ಕ ಮಾತುಗಳೆಲ್ಲ ಬಹಳ ಅನಿಷ್ಟವಾಗಿ ಮಾತಾಡಿದ್ದಾರೆ. ನಾವು ಇವ್ರ ಹತ್ರ ತಗೊಂಡಿದ್ದು 4-5 ಪ್ರಾಜೆಕ್ಟ್ಗಳಿಗೆ ಯಾವುದೇ ರೀತಿ ಚೆಕ್ ಬೌನ್ಸ್ ಮಾಡಲಿಲ್ಲ. ಇದು ನನ್ನ ಮೊದಲನೇ ಚೆಕ್ ಬೌನ್ಸ್ ಆಗಿರೋದು. 3,953 ರೂಪಾಯಿ ಮಾತ್ರ ನಂದು ಲೋನು ಕಟ್ಟಂತ ಅಮೌಂಟ್ ಇದ್ದಿದ್ದು. ಆ ಅಮೌಂಟ್ಗೋಸ್ಕರ ಬಹಳ ಹೀನವಾಗಿ ತುಂಬಾ ಅಸಹ್ಯವಾದ ಮಾತುಗಳು ಮಾತಾಡಿದ್ದಾರೆ. ಏನೇನು ಮಾತಾಡಿದ್ರು ಸರ್ ಅವ್ರಿಗೆ? ಅವು ಇದಕ್ಕಾಗುತ್ತೆ, ಅದು ರೆಕಾರ್ಡ್ ಎಲ್ಲ ನನ್ನ ಹತ್ರ ಇದೆ. ನಮ್ಮ ಬಂಡೆಪಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಇಶ್ಯೂ ಆಗಿತ್ತು, ಅವರು ಫೋನ್ ಮಾಡಿ ಮಾತಾಡಿದ್ದಾರೆ. ನಂತರ ನಿನ್ನೆನೂ ಸಹಿತ ಇವರು ಬಂದು ಕೇಳಿದಕ್ಕೆ ಅವರು ಆಫೀಸಿನ ಟರ್ಮಿನೇಟ್ ಆಗಿದ್ದಾರೆ ಅಂತಂದ್ರು. ಆದ್ರೂ ಅವ್ರು ಹುಡುಗ ಫೋನ್ ಮಾಡಿ ದುಡ್ಡು ಕಮಾಂಡ್ ಕನೆಕ್ಟ್ ಮಾಡ್ಕೊಳ್ಳೋಕೋಸ್ಕರ ನಿನ್ನೆ ನಾವಿದ್ದಂತ ಜಾಗಕ್ಕೆ ಬಂದಿದ್ದಾನೆ. ಬಂದು ತಿರ್ಗಾ ಅಲ್ಲಿ ನಾವಿಲ್ಲಪ್ಪ, ಆ ಹುಡುಗ ಅಲ್ಲ ಅಂತ ಐಡೆಂಟಿಫಿಕೇಶನ್ ಮಾಡಿದ್ದ ಕಳಿಸಿದಿಂದ ತಿರ್ಗಾ ಫೋನ್ ಮಾಡಿ ಅವಾಚ್ಯ ಶಬ್ದಗಳು ನಿಂದನೆ ಮಾಡಿದ್ದಾನೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಏನು ಉತ್ತರ ನೀಡಿದ್ರು ಸರ್ ನಿಮಗೆ? ಅವರು ಫುಲ್ ನೆಗ್ಲೆಟೆನ್ಸಿ ಮಾಡ್ತಿದ್ದಾರೆ. ಅವ್ರು ಯಾವ ರೀತಿ ಮಾಹಿತಿ ಹುಡುಗನ ಬಗ್ಗೆ ಕೊಡಕ್ ಬರ್ತಾ ಮುಂದಕ್ಕೆ ಬರ್ತಾ ಇಲ್ಲ. ಅವ್ರು ಇವತ್ತು ಬನ್ನಿ ನಾಳೆ ಬನ್ನಿ ಅಂತಾರೆ. ಇವತ್ತು ಎಲ್ಲ ಬಂದಿರೋದು ತಿರ್ಗಾ ನಾಳೆ ಇವರು ಹೆಂಗಿದ್ರು ಬರೋದಿಲ್ಲ ಅಂತಾನು. ಅವನ್ನ ಕೆಲಸದಿಂದ ಇವರು ರಿಮೂವ್ ಮಾಡಿಲ್ಲ. ಬಂದು ಅವರಿಗೆ ಸಪೋರ್ಟ್ ಇವರು ಕೊಡ್ತಿರೋದ್ರಿಂದ ಗುಂಡಾಗಳನ್ನ ಇಟ್ಕೊಂಡು ಇವ್ರು ಕೆಲಸ ಮಾಡಿಸ್ತಿದ್ದಾರೆ. ಬರೀ 3,953 ರೂಪಾಯಿ ಇವರಿಗೆ ಗುಂಡಾಗಳನ್ನ ಇಟ್ಕೊಂಡು ಮೈಂಟೈನ್ ಮಾಡುವಷ್ಟು ಕೆಪಾಸಿಟಿ ಇವರಿಗಿದೆ. ಕಾರ್ಮಿಕರ ಘಟಕ ಅಧ್ಯಕ್ಷರಾದಂತಹ ಅರುಣ್ ಅಂತ ಮಾತಾಡಲು, ನಮ್ಮ ಸಂಘದ ಕಾರ್ಯಕರ್ತರಾದಂತಹ ಭರತ್ ಅಂತ, ಇವರು ಬಜಾಜ್ ಫೈನಾನ್ಸ್ ಕಡೆಯಿಂದ ಒಂದು ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ. ಆ ವಾಷಿಂಗ್ ಮಿಷಿನ್ ಫೈನಾನ್ಸ್ ಕಟ್ತಾ ಇದ್ದಾರೆ ತಿಂಗಳು ತಿಂಗಳು, ಒಂದು ತಿಂಗಳು ಮಿಸ್ ಆಗದೆ ಇರೋ ತರ ಇಎಂಐನ ಪ್ರತಿ ತಿಂಗಳು ಕಟ್ಕೊಂಡು ಬರ್ತಾ ಇದ್ದಾರೆ. ಜನವರಿ ತಿಂಗಳಲ್ಲಿ ಇವರಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರುತ್ತೆ. ಆ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ತಿಂಗಳು ಇಎಂಐ ಇವ್ರು ಪೆಂಡಿಂಗ್ ಇಟ್ಕೊಂತಾರೆ. ಆ ಒಂದು ತಿಂಗಳು ಪೆಂಡಿಂಗು ಇಎಂಐ ಪೆಂಡಿಂಗ್ ಇರುತ್ತೆ. ಅವಾಗ ಬಜಾಜ್ ಫೈನಾನ್ಸ್ ಅವರಿಗೆ ಇವರು ಮನವಿನ ಮಾಡಿಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ, ನೆಕ್ಸ್ಟು ಒಂದು ಕಾಲಾವಕಾಶನ ತಗೊಂಡು ನಾನು ಈ ಇಎಂಐ ಪೇಮೆಂಟ್ ಮಾಡ್ತೀನಿ ಅಂತ ಕಾಲಾವಕಾಶ ತಗೊಂಡಿರ್ತಾರೆ. ಆದರೆ ಇಲ್ಲಿರೋಂಥ ರೌಡಿ ಏಜೆಂಟ್ಗಳನ್ನ ಬಿಟ್ಟು ಇವರು ಫೋನ್ ಮೂಲಕ ಇವ್ರಿಗೆ ಇಲ್ಲದ ಸಲ್ಲದ ಬೆದರಿಕೆ ಹಾಕಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಹೆಂಗೆ ಇವ್ರಿಗೆ ಏನೇನು ಬಾಯಿಗೆ ಬರುತ್ತೋ, ಕೆಟ್ಟ ಪದಗಳು ಎಷ್ಟು ಬರುತ್ತೋ ಅಷ್ಟು ಮಾತಾಡ್ತಾರೆ. ಮನೇಲಿರೋಂಥ ಒಂದು ಹೆಣ್ಮಕ್ಳು ಲೇಡೀಸು ಯಾರೇ ಒಂದು ತಾಯಿ ತಂಗಿ ಅಕ್ಕ ಅಂತಲೂ ನೋಡಲ್ಲ. ಒಬ್ರು ಯಾರೇ ಫೋನ್ ರಿಸೀವ್ ಮಾಡಿದ್ರು ಅಷ್ಟು ಅವ್ಯಾಜ ಶಬ್ದಗಳಿಂದ ಅವ್ರನ್ನ ನಿಂದಿಸ್ತಾ ಇರ್ತಾರೆ. ಇವರು ಮನೇನೊಂದು ನಿನ್ನೆ ಗಂಡ ಹೆಂಡತಿಗೆ ಜಗಳ ಆಗಿ ಸಂಸಾರ ಮುರಿಯಂತ ಲೆವೆಲ್ಗೆ ಹೋಗ್ತಾ ಇದೆ. ಆದ್ರಿಂದ ನಮ್ಮ ಭರತ್ ಅವರು ದಲಿತ ಸಂಘ ಸೇವಕ್ಕೆ ಒಂದು ಮನವಿನ ಕೊಡ್ತಾರೆ. ನನ್ಗೆ ಈ ತರ ಅನ್ಯಾಯ ಆಗ್ತಾ ಇದೆ, ಬಜಾಜ್ ಫೈನಾನ್ಸ್ ಇಂದ ಅನ್ಯಾಯ ಆಗ್ತಾ ಇದೆ, ದಯವಿಟ್ಟು ನನಗೆ ಬಂದು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಮಾತಾಡಿ ಅಂತ. ಅದರಿಂದ ನಾವು ದಲಿತ ಸೇವಾ ಸಂಘದ ವತಿಯಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂತ ನಮ್ಮ ವಿಜಯ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ರವಿ ಅವರು ಸುನಿಲ್ ಅವರು ಎಲ್ಲ ಸೇರಿ ಬಂದು ಇಲ್ಲಿ ಒಂದು ಏನು ಪ್ರಾಬ್ಲಮ್ ಏನಾಗಿದೆ ಮತ್ತೆ ಏನು ವಿಷಯ ನಡೀತಾ ಇದೆ ಅದನ್ನ ಮನವಿನ ಮಾಡ್ಕೊಂಡ್ರು ಇಲ್ಲಿ ಉಡಾಫೆ ಉತ್ತರ ಯಾರು ಒಂದು ಸರಿಯಾದ ಉತ್ತರನ ನಮಗೆ ಕೊಡ್ತಾ ಇಲ್ಲ. ಏನೇ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ಇಎಂಐ ಕಟ್ಟಿ ಗೊತ್ತಿಲ್ಲ ಇದನ್ನ ಹೇಳ್ತಾ ಇದ್ದಾರೆ ಹೊರತು ಯಾರು ಮಾತಾಡಿದ್ದಾರೆ ಈ ತರ ಮಾತಾಡಿದ್ದಾರೆ ಅಂತ ನಾವು ರೆಕಾರ್ಡಿಂಗ್ ಮೂಲಕ ಮೊಬೈಲ್ ಅಲ್ಲಿ ಹಾಕಿ ಕೇಳಿಸಿದ್ರು ಅವ್ರನ್ನ ನಮ್ಮ ಮುಂದೆ ಕರೆಸಿ ಮಾತಾಡೋಷ್ಟು ಇವ್ರಿಗೆ ಪೇಷನ್ಸ್ ಇಲ್ಲ. ಅದರಿಂದ ಇವರು ಅವ್ರನ್ನೆಲ್ಲ ಬೆಳೆಸ್ತಾ ಇದ್ದಾರೆ.
ಇವರೇ ಸಪೋರ್ಟ್ ಕೊಟ್ಟು ಬೆಳೆಸ್ತಾ ಇದ್ದಾರೆ ಇವರು ಮುಖ್ಯ ಏನು ಬರೀ ದುಡ್ಡೇ ಮುಖ್ಯನಾ ಯಾರು ಏನೇ ಸಂಸಾರ ಹಾಳಾದ್ರೂ ಪರವಾಗಿಲ್ವಾ ಇವರ ಸಂಸಾರ ಮಾತ್ರ ಚೆನ್ನಾಗಿರಬೇಕಾ ದಯವಿಟ್ಟು ವೀಕ್ಷಕರೇ ಬಜಾಜ್ ಫೈನಾನ್ಸ್ ಅವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆತ್ರ ಬಿದ್ದು ಫೈನಾನ್ಸ್ ಅಲ್ಲಿ ಕೆಲವೊಂದು ವಸ್ತುನ ಖರೀದಿ ಮಾಡಕ್ ಮುಂಚೆ ಯೋಚನೆ ಮಾಡಿ ನಾವು ಎಲ್ಲ ಕೂಲಿ ಕಾರ್ಮಿಕರು ನಿಮಗೆ ಆಸೆ ಇರುತ್ತೆ ಟಿವಿ ತಗೊಂಬೇಕು ಫ್ರಿಜ್ ತಗೊಂಬೇಕು ಗಾಡಿ ತಗೊಂಬೇಕು ಅಂತ ಕೊಡೋಬೇಕಾದ್ರೆ ನಿಮ್ಮ ಕಾಲಕ್ಕೆ ಬಂದು ಬೀಳ್ತಾರೆ ತಗೊಳ್ಳಿ ಸಾರ್ ಅಂತ ಕೊಟ್ಟಾದ ಮೇಲೆ ನಿಮ್ಮ ಕಾಲರ್ ಪಟ್ಟಿ ಹಿಡ್ಕೊಂತಾರೆ ಇಂತವರನ್ನ ನಾವು ನಮ್ಮ ರಾಜ್ಯದಲ್ಲಿ ಬೆಳೆಸಬೇಕಾ ದಯವಿಟ್ಟು ಯೋಚನೆ ಮಾಡಿ ಜೈ ಭೀಮ್ ಜೈ